ಏಪ್ರಿಲ್ 1ರಂದು ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ 2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ನ 14ನೇ ಪಂದ್ಯದಲ್ಲಿ ಆತಿಥೇಯ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ದ ರಾಜಸ್ಥಾನ್ ರಾಯಲ್ಸ್ ತಂಡ ಗೆಲುವಿನ ಕೇಕೆ ಹಾಕಿದೆ. ತವರಿನಲ್ಲಿ ಆಡಿದ್ರೂ ಗೆಲುವಿನ ಖಾತೆ ತೆರೆಯುವುದಕ್ಕೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಗಲೇ ಇಲ್ಲ. ಈ ಮೂಲಕ ಸತತ 3ನೇ ಪಂದ್ಯವನ್ನು ಸೋತರೆ ರಾಜಸ್ಥಾನ್ ರಾಯಲ್ಸ್ ತಂಡ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ ಯಾವುದೇ ಅರ್ಧಶತಕ ಇಲ್ಲದೆ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು ಕೇವಲ 125 ರನ್ ಗಳಿಸಿತು. ಈ ಸಾಧಾರಣ ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ತಂಡ ರಿಯಾನ್ ಪರಾಗ್ ಅವರ ನಿರ್ಣಾಯಕ ಅರ್ಧಶತಕದ ನೆರವಿನಿಂದ 15.3 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 127 ರನ್ ಗಳಿಸಿ 6 ವಿಕೆಟ್ಗಳ ಅಂತರದಿಂದ ಗೆಲುವಿನ ದಡ ಸೇರಿದೆ. ತವರಿನ ವಾಂಖೆಡೆ ಅಂಗಳದಲ್ಲಿಯೂ ಅಬ್ಬರಿಸುವುದಕ್ಕೆ ಮುಂಬೈ ಇಂಡಿಯನ್ಸ್ ಬ್ಯಾಟರ್ಗಳು ಫೇಲ್ಯೂರ್ ಆದರು. ಅಗ್ರ ಕ್ರಮಾಂಕದ 3 ಬ್ಯಾಟರ್ಗಳು ಗೋಲ್ಡನ್ ಡಕ್ಕೆ ಔಟ್ ಆಗಿಬಿಟ್ರು. 3.3 ಓವರ್ಗಳಲ್ಲೇ 20 ರನ್ ಗಳಿಸುವಷ್ಟರಲ್ಲಿ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತು ಮುಂಬೈ ಇಂಡಿಯನ್ಸ್. ರೋಹಿತ್ ಶರ್ಮಾ, ನಮನ ಧೀರ್ ಮತ್ತು ಡೆವಾಲ್ಡ್ ಬ್ರೇವಿಸ್ ಸೊನ್ನೆಗೆ ಔಟ್ ಆದರು. ಇಶಾನ್ ಕಿಶನ್ 16 ರನ್ ಗಳಿಸಿದ್ರು. ಹಾರ್ದಿಕ್ ಪಾಂಡ್ಯ ಹಾಗೆ ತಿಲಕ್ ವರ್ಮಾ ಕುಸಿದಿದ್ದ ತಂಡವನ್ನ ಮೇಲೆತ್ತೋದಕ್ಕೆ ಟ್ರೈ ಮಾಡಿದ್ರು, ಆದರೆ 5ನೇ ವಿಕೆಟ್ಗೆ 56 ರನ್ಗಳ ಜೊತೆಯಾಟವನ್ನ ಆಡಿದ್ರು. ಹಾರ್ದಿಕ್ ಪಾಂಡ್ಯ 34 ರನ್ ಗಳಿಸಿ ಔಟ್ ಆದರು. ಇನ್ನು ತಿಲಕ್ ವರ್ಮಾ 32 ರನ್ ಗಳಿಸಿದ್ರು. ಉಳಿದಂತೆ ಪಿಯೂಷ್ ಚಾವ್ಲಾ 3, ಟಿಮ್ ಡೇವಿಡ್ 17, ಜೆರಾಲ್ಡ್ ಕೊಯಟಿ 4 ರನ್, ಬುಮ್ರಾ ಹಾಗೆ ಆಕಾಶ್ ತಲಾ 4 ರನ್ ಗಳಿಸಿದ್ರು. ಮುಂಬೈ ಇಂಡಿಯನ್ಸ್ ಬ್ಯಾಟರ್ಗಳ ವೈಫಲ್ಯವೇ ಈ ಸೋಲಿಗೆ ಕಾರಣ ಅಂತ ಹೇಳಲಾಗ್ತಿದೆ.